ಎಲ್ಲರಿಗೂ ನಮಸ್ಕಾರ. ಭರ್ತೃಹರಿಯ ನೀತಿ ಶತಕದ ವಿಚಾರಧಾರೆಗೆ ತಮಗೆಲ್ಲ ಸ್ವಾಗತ. ಭರ್ತೃಹರಿಯ ವೈಯಕ್ತಿಕ ಜೀವನದ ಬಗ್ಗೆ ನಿಖರವಾದ ಮಾಹಿತಿ ನಮಗೆ ದೊರಕೋದಿಲ್ಲ, ಯಾಕೆಂದರೆ ಅವನು ಎಲ್ಲಿಯೂ ಕೂಡ ತನ್ನ ಬಗ್ಗೆ ಬರ್ಕೊಂಡಿಲ್ಲ. ಸುಮಾರಾಗಿ 7ನೇ ಶತಮಾನ ಅಂತ ಹೇಳ್ತಾರೆ. ಮಾಲವ ಪ್ರಾಂತ್ಯದವನು, ಮಾಲವದ ರಾಜನಾದ ಗಂಧರ್ವಸೇನಿಗೆ 2 ಪತ್ನಿಯರಿದ್ದರು. ಒಬ್ಬಳಿಗೆ ಭರ್ತೃಹರಿ ಎಂಬ ಮಗ ಹುಟ್ಟಿದ, ಇನ್ನೊಬ್ಬಳು ಮಾಲವದ ರಾಜಧಾನಿಯಾದ ಧಾರಾನಗರದ ಅಧಿಪತಿಯ ಮಗಳು, ಅವಳಿಗೆ ವಿಕ್ರಮಾದಿತ್ಯ ಹುಟ್ಟಿದ. ಧಾರಾನಗರದ ಅಧಿಪತಿಗೆ ಮಕ್ಕಳಿರಲಿಲ್ಲ, ಗಂಡು ಮಕ್ಕಳಿರಲಿಲ್ಲ. ಹಾಗಾಗಿ ಈ ಪುಟ್ಟ ಬಾಲಕರನ್ನು ಕರೆಸಿಕೊಂಡು ಅವರಿಗೆ ಧರ್ಮಶಾಸ್ತ್ರ, ಧನುರ್ವೇದ, ನೀತಿಶಾಸ್ತ್ರ, ಸಂಗೀತ ಮುಂತಾದವರಲ್ಲಿ ಪರಿಣಿತಿಯನ್ನು ಕೊಡಿಸಿದ. ತನ್ನ ಮಗಳ ಮಗನಾದ ವಿಕ್ರಮಾದಿತ್ಯನಿಗೆ ಪಟ್ಟ ಕಟ್ಟಬೇಕು ಅಂತ ಆಸೆ ಇತ್ತು ಅವನಿಗೆ. ಆದರೆ ವಿಕ್ರಮಾದಿತ್ಯ ಒಪ್ಪಲಿಲ್ಲ, ಅಣ್ಣ ಇರಬೇಕಾದ್ರೆ ನಾನು ಅದನ್ನು ತಗೊಳ್ಳಲ್ಲ ಅಂದ. ಹಾಗಾಗಿ ಅನಿವಾರ್ಯವಾಗಿ ಭರ್ತೃಹರಿಗೆ ಪಟ್ಟಾಭಿಷೇಕ ಆಯಿತು. ವಿಕ್ರಮಾದಿತ್ಯ ಮಂತ್ರಿಯಾಗಿ ಅವನಿಗೆ ಸಹಕಾರಕ್ಕೆ ಬಂದ. ರಾಜನಾದ ತಕ್ಷಣ ಭರ್ತೃಹರಿ ವಿಷಯ ಲೋಲುಪನಾದ. ಹೆಚ್ಚಿನ ಕಾಲವನ್ನು ಅಂತಃಪುರದಲ್ಲಿಯೇ, ರಾಣಿವಾಸದಲ್ಲೇ ಕಾಲ ಕಳೀತಾ ಇದ್ದ. ಹೀಗಾಗಿ ಪ್ರಜಾಯೋಗಕ್ಷೇಮ ದೂರ ಆಯಿತು. ವಿಕ್ರಮಾದಿತ್ಯ ಬಹಳ ಬಾರಿ ಅವನಿಗೆ ಬುದ್ಧಿವಾದ ಹೇಳಿದ, ಕೇಳಲಿಲ್ಲ. ಅವನ ಬಗ್ಗೆ ಸಿಟ್ಟಾಗಿ ವಿಕ್ರಮಾದಿತ್ಯನನ್ನು ರಾಜ್ಯದಿಂದ ಹೊರಹಾಕಿದ. ಹೀಗಿರಬೇಕಾದರೆ ಒಮ್ಮೆ ಒಬ್ಬರು ಸಾಧುಗಳ ದರ್ಶನ ಆಯಿತು ಭರ್ತೃಹರಿಗೆ. ಅವರು ಒಂದು ದಿವ್ಯವಾದ ಒಂದು ಫಲವನ್ನು ಕೊಟ್ಟು, ಯಾರು ಈ ಫಲವನ್ನು ಸ್ವೀಕರಿಸ್ತಾರೆ 100 ವರ್ಷ ತರುಣರಾಗಿ ಬದುಕ್ತಾರೆ ಅಂತ ಹೇಳಿ ಕೊಟ್ಟ. ಭರ್ತೃಹರಿ ತನ್ನ ಅರಮನೆಗೆ ತೆಗೆದುಕೊಂಡು ಹೋದ. ಅವನ ರಾಣಿಯ ಬಗ್ಗೆ ಅತೀವವಾದ ಪ್ರೀತಿ ಇತ್ತು. ನನಗಿಂತ ರಾಣಿಗೆ ಇದಿರಲಿ ಅಂಥೇಳಿ ಆ ಹಣ್ಣನ್ನು ಅವಳಿಗೆ ತಿನ್ನಲಿಕ್ಕೆ ಕೊಟ್ಟ. ಅವಳು ಅರಮನೆಯಲ್ಲಿ ಒಬ್ಬ ಸೇವಕನನ್ನು ಪ್ರೀತಿಸ್ತಾ ಇದ್ಲು. ಅವನು ಚೆನ್ನಾಗಿರಲಿ ಅಂತ ರಾಣಿ ಅದನ್ನು ಅವನಿಗೆ ಕೊಟ್ಲು. ಅವನು ಒಬ್ಬ ನರ್ತಕಿ ವೇಶ್ಯೆಯನ್ನು ಪ್ರೀತಿಸ್ತಾ ಇದ್ದ. ಅವಳು ಚೆನ್ನಾಗಿರಲಿ ಅಂತ ಅವನು ತಗೊಂಡು ಹೋಗಿ ಆ ವೇಶ್ಯೆಗೆ ಅದನ್ನು ಕೊಟ್ಟ. ಆ ನರ್ತಕಿ ಯೋಚನೆ ಮಾಡಿದ್ಲು, ನಾನು ತರುಣಿಯಾಗಿ 100 ವರ್ಷ ಬದುಕಿದರೆ ಯಾರಿಗೆ ಪ್ರಯೋಜನ ಇದೆ? ಇದು ನನಗಿದು ಬೇಡ, ಸಲ್ಲತಕ್ಕದ್ದಲ್ಲ. ಆದ್ದರಿಂದ ಇದನ್ನು ರಾಜನಿಗೆ ತೆಗೆದುಕೊಂಡು ಹೋಗಿ ಕೊಡ್ತೇನೆ. ಯಾಕೆಂದರೆ ಅವನು 100 ವರ್ಷ ಬಾಳಲಿ, ಪ್ರಜೆಗಳ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂಥೇಳಿ ಪುನಃ ಅದನ್ನು ಒಯ್ದು ರಾಜನಿಗೆ ಅರ್ಪಿಸಿ ಬಿಡ್ತಾಳೆ. ಭರ್ತೃಹರಿಗೆ ಆಶ್ಚರ್ಯ ಆಗುತ್ತೆ. ಸಂಶೋಧನೆ ಮಾಡಿದಾಗ ಎಲ್ಲ ತಿಳಿಯುತ್ತೆ. ರಾಣಿಗೆ ನಿಂದಿಸ್ತಾನೆ, ಆ ನಿಂದೆಯನ್ನು ತಡಲಿಕ್ಕಾಗದೇನೆ ಅವಳು ಆತ್ಮಹತ್ಯೆಗೆ ಶರಣಾಗಿ ಬಿಡ್ತಾಳೆ. ಇದರಿಂದ ಅವನ ಮನಸ್ಸಿನಲ್ಲಿ ಬಹಳಷ್ಟು ಪರಿವರ್ತನೆ ಆಗುತ್ತೆ. ಇದನ್ನೇ ಒಂದು ಶ್ಲೋಕ ರೂಪದಲ್ಲಿ ಭರ್ತೃಹರಿ ಬರೀತಾನೆ. ಈ ಪ್ರೇಮದ ವ್ಯವಹಾರ, ಪ್ರೀತಿ ಪ್ರೇಮಗಳ ವ್ಯವಹಾರವೇ ಅಂಥದ್ದು, ಯಾರನ್ನೂ ವಿಚಾರದಲ್ಲಿ ನಂಬುವ ಹಾಗಿಲ್ಲ. ಯಾಂ ಚಿಂತಯಾಮಿ ಸತತಂ ಮೈಸಾ ವಿರಕ್ತ ಸಾಚಾನ್ಯಮಿಚ್ಛತಿ ಜನಂ ಸ ಜನೋನ್ಯಸಕ್ತ ಅಸ್ಮತ್ಕೃತೆ ಚ ಪರಿತುಷ್ಯತಿ ಕಾಚಿದನ್ಯ ಧಿಕ್ತಾಂಚ ತಂಚ ಮದನಂಚ ಇಮಾಂಚ ಮಾಂಚ. ಯಾರನ್ನು ನಾನು ಪ್ರೀತಿಯಿಂದ ನೋಡಿಕೊಳ್ತಿದ್ದೇನೋ ಅವಳು ನನ್ನಲ್ಲಿ ಅನುರಾಗವನ್ನು ಹೊಂದಿಲ್ಲ. ಯಾಂ ಚಿಂತಯಾಮಿ ಸತತಂ ಮೈಸಾ ವಿರಕ್ತ, ನನ್ನಲ್ಲಿ ಅವಳು ವಿರಕ್ತಿಯನ್ನು ಹೊಂದಿದ್ದಾಳೆ. ಸಾಚಾನ್ಯಮಿಚ್ಛತಿ ಜನಂ, ಅವಳು ಬೇರೆ ಒಬ್ಬ ವ್ಯಕ್ತಿಯನ್ನು ಬಯಸ್ತಾಳೆ, ಆ ವ್ಯಕ್ತಿಯೋ ಇನ್ನೊಬ್ಬಳನ್ನು ಬಯಸ್ತಾನೆ. ಅಸ್ಮತ್ಕೃತೇಚ ಪರಿತುಷ್ಯತಿ ಕಾಚಿದನ್ಯ, ನನ್ನ ಸಲುವಾಗಿ ಮತ್ತೊಬ್ಬಳು ಪ್ರೀತಿಯನ್ನು ಅಭಿವ್ಯಕ್ತಪಡಿಸ್ತಾ ಇದ್ದಾಳೆ. ಏನಿದಿದು, ಏನು ವಿಚಿತ್ರವಾಗಿದೆಯಲ್ಲ ಇದು ವ್ಯವಹಾರ. ಆದ್ದರಿಂದ ಧಿಕ್ತಾಂಚ
ತಂಚ ಮದನಂಚ ಇಮಾಂಚ ಮಾಂಚ. ನನ್ನ ರಾಣಿಗೂ ಧಿಕ್ಕಾರವಿರಲಿ, ಅವಳದ್ದು ನಿಜವಾದ ಪ್ರೀತಿ ಇಲ್ಲ. ರಾಣಿಯ ಸೇವಕ ಅವನಿಗೂ ಧಿಕ್ಕಾರವಿರಲಿ. ಈ ಎಲ್ಲ ವ್ಯವಹಾರವನ್ನು ಕುದುರಿಸುವಂತಹ ಮನ್ಮಥ ಮದನ ಅವನಿಗೂ ಧಿಕ್ಕಾರವಿರಲಿ, ಈ ನರ್ತಕಿಗೂ ಧಿಕ್ಕಾರವಿರಲಿ, ಕೊನೆಗೆ ನನಗೂ ಧಿಕ್ಕಾರವಿರಲಿ. ಈ ರೀತಿಯಾಗಿ ಯೋಚನೆ ಮಾಡಿ, ಚಿಂತನೆ ಮಾಡಿ, ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ವೈರಾಗ್ಯ ಹುಟ್ಟುತ್ತೆ. ಇನ್ನೂ ಅನೇಕ ಘಟನೆಗಳು ಅವನ ಜೀವನದಲ್ಲಿ ನಡೆಯುತ್ತವೆ. ರಾಣಿ ಸತ್ತೋಗಿದ್ದರಿಂದಾಗಿ ಪಿಂಗಲ ಅಂತ ಮತ್ತೊಬ್ಬಳು ರಾಣಿ ಇವನನ್ನು ವಶೀಕರಿಸಿಕೊಂಡು ಬಿಟ್ಟಿದ್ದಾಳೆ. ಆ ಸಂದರ್ಭದಲ್ಲಿ ಶಿಕಾರಿಗೆ ಅಂತ ಕಾಡಿಗೆ ಹೋದಾಗ ಅವನ ಕಣ್ಣು ಮುಂದೆ ಒಂದು ಪ್ರಸಂಗ ಬರ್ತದೆ. ಒಬ್ಬ ವ್ಯಾಧ ಬೇಡ ಒಂದು ಮೃಗಕ್ಕೆ ಬಾಣಪ್ರಯೋಗ ಮಾಡಿ ಸಾಯಿಸ್ತಾನೆ. ಅದೇ ಸಂದರ್ಭದಲ್ಲಿ ಆ ವ್ಯಾಧನ ಕಾಲಿಗೆ ಒಂದು ಸರ್ಪವೊಂದು ಕಚ್ಚುತ್ತೆ, ಅವನು ಸತ್ತೋಗ್ತಾನೆ. ಗಂಡು ಮೃಗ ಸತ್ತದ್ದನ್ನು ನೋಡಿ ಹೆಣ್ಣು ಮೃಗ ಬಂದು ಅದರ ಶರೀರದ ಮೇಲೆ ಬಿದ್ದು ಅದೂ ಕೂಡ ಪ್ರಾಣತ್ಯಾಗ ಮಾಡುತ್ತೆ. ವ್ಯಾಧನನ್ನು ಕಳೆದುಕೊಂಡ ವ್ಯಾಧನ ಹೆಂಡತಿ ವ್ಯಾಧನ ಶವದೊಟ್ಟಿಗೆ ಚಿತೆಗೆ ಇರ್ತಾಳೆ. ಈ ವಿಚಾರವನ್ನು ಬಂದು ತನ್ನ ಪತ್ನಿಯಾದ ಪಿಂಗಲೆಗೆ ವಿವರಿಸ್ತಾನೆ. ಆ ಪಿಂಗಲ ಅಷ್ಟೊಂದು ಗಂಭೀರವಾಗಿ ನಾನು ತಗೊಳ್ಳದೇನೆ ಒಂದು ಮಾತು ಹೇಳ್ತಾಳೆ, ಅದೇನು ಮಹಾ, ನಿಜವಾದ ಪತಿವ್ರತೆಯಾದ ಸ್ತ್ರೀ ಗಂಡನ ಶವದೊಟ್ಟಿಗೆ ಚಿತೆಗೆ ಏರಬೇಕಾದ ಅಗತ್ಯ ಬರುವುದಿಲ್ಲ. ಗಂಡ ಸತ್ತ ತಕ್ಷಣ ತಾನು ತಾನಾಗೆ ಅವಳು ಪ್ರಾಣ ಬಿಡ್ತಾಳೆ ಅಂತ. ರಾಜನಿಗೆ ಸಂದೇಹ ಬರುತ್ತೆ, ಇದನ್ನು ಪರೀಕ್ಷೆ ಮಾಡಿಬಿಡಬೇಕು ಅಂತ. ಒಮ್ಮೆ ಶಿಕಾರಿಯ ನೆವದಲ್ಲಿ ಕಾಡಿಗೆ ಹೋಗಿ ಅವನದೇ ಆದ ಬಟ್ಟೆಗಳನ್ನು ರಕ್ತದಲ್ಲಿ ತೋಯಿಸಿ ತನ್ನ ಸೇವಕನ ಮೂಲಕ ರಾಣಿಗೆ ಕಳಿಸ್ಕೊಡ್ತಾನೆ. ನಿಮ್ಮ ಯಜಮಾನರು ಸತ್ತೋಗಿದ್ದಾರೆ, ಸಿಂಹ ಒಂದು ಆಕ್ರಮಣ ಮಾಡಿದೆ ಅಂತ ಹೇಳಿ ತಿಳಿಸಿ ಕೊಡ್ತಾರೆ. ಆ ಬಟ್ಟೆಯನ್ನೇ ಇಟ್ಟುಕೊಂಡು ಅದರ ಮೇಲೇ ಬಿದ್ದು ಒದ್ದಾಡಿ ತಕ್ಷಣ ಆ ರಾಣಿ ಪ್ರಾಣ ಬಿಡ್ತಾಳೆ. ಇದನ್ನೆಲ್ಲ ನೋಡಿದ ಗಮನಿಸಿದ ಭರ್ತೃಹರಿಗೆ ಈ ವ್ಯವಹಾರ ಯಾಕೋ ಸಮಂಜಸ ಅಂತ ಕಾಣಲಿಲ್ಲ. ಎಲ್ಲವನ್ನೂ ಪರಿತ್ಯಾಗ ಮಾಡಬೇಕು ಅಂತ ಅನ್ನಿಸ್ತು. ಘೋರಕನಾಥರಲ್ಲಿ ಯೋಗದೀಕ್ಷೆಯನ್ನು ಪಡ್ಕೊಂಡ ಯೋಗಿ ರಾಜಿಯ ಯೋಗಿ ರಾಜನಾದ, ಕೊನೆಗೆ ಅನೇಕ ಕೃತಿಗಳನ್ನು ತನ್ನ ಅನುಭವದ ಮೂಲಕ ಪ್ರಸ್ತುತಪಡಿಸ್ತಾನೆ. ಅದರೊಳಗೆ ನೀತಿಶತಕವೂ ಒಂದು. ನೀತಿಶತಕದಲ್ಲಿ 100ಕ್ಕೂ ಹೆಚ್ಚಿನ ನೀತಿಗಳಿದ್ದಾವೆ. ಇಂದಿನ ಸಮಾಜಕ್ಕೆ ಅಂತಹ ಮೌಲ್ಯಗಳು ತುಂಬ ಅಗತ್ಯ. ನಂತರ ಅವನು ಶೃಂಗಾರ ಶತಕ ಅಂತ 100 ಪದ್ಯಗಳುಳ್ಳ ಮತ್ತೊಂದು ಕೃತಿಯನ್ನು ರಚಿಸಿದ್ದಾನೆ. ಆಮೇಲೆ ವೈರಾಗ್ಯ ಶತಕ ಅಂತ. ನೀತಿಶತಕ ನಮಗೆ ಈಗ ಬಹಳ ಪ್ರಮುಖವಾದ ಅದು ಗ್ರಂಥ. ನೀತಿಶತಕದಲ್ಲಿ ಮೊದಲಲ್ಲಿ ಆ ಪರಬ್ರಹ್ಮನನ್ನು ಭರ್ತೃಹರಿ ನೆನೀತಾನೆ. ಆ ಭಗವಂತನ ಸ್ವರೂಪ ಎಂಥದ್ದು ಅಂತ ಮೊದಲನೆಯ ಶ್ಲೋಕದಲ್ಲಿ ವಿವರಿಸ್ತಾನೆ. ದಿಕ್ಕಾಲಾದ್ಯನವಚ್ಛಿನ್ನಾನಂತ ಚಿನ್ಮಾತ್ರ ಮೂರ್ತಯೇ ಸ್ವಾನುಭೂತ್ಯೇಕಮಾನಾಯ ನಮಃಶಾಂತಾಯ ತೇಜಸೆ. ಅದು ಪ್ರಥಮ ಶ್ಲೋಕ. ಭಗವಂತನ ಸ್ವರೂಪ ಎಂಥದ್ದು ಅಂದರೆ ದಿಕ್ಕುಗಳಿಗೆ ಕಾಲಗಳಿಗೆ ಮೀರಿದ್ದವನು ಅವನು. ಸೂರ್ಯನನ್ನು ಆಧರಿಸಿ ನಾವು ದಿಕ್ಕುಗಳನ್ನು ಲೆಕ್ಕ ಹಾಕ್ತೀವಿ. ನಮ್ಮನ್ನು ಅಥವಾ ಇನ್ಯಾವುದೋ ಒಂದು ವಸ್ತುವನ್ನು ಆಧರಿಸಿಕೊಂಡು ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲಗಳ ಆದಿಗಳನ್ನು ನಾವು ನಿರ್ಣಯಿಸ್ತೇವೆ. ಸೂರ್ಯನಿಗೂ ಹಿಂದಿನವನು, ಆದಿ ಅಂತ್ಯ ಇಲ್ಲದವನು ಭಗವಂತ. ಅವನಿಗೆ ಯಾವುದೇ ದಿಕ್ಕುಗಳಿಲ್ಲ. ದಿಕ್ಕುಗಳನ್ನು ಕಾಲವನ್ನು ಮೀರಿದವನು, ಅವ್ಯಾವೂ ಕೂಡ ಅವನಿಗೆ ಸಂಬಂಧ ಇಲ್ಲ. ದಿಕ್ಕಾಲ ದಿನವಚ್ಛಿನ್ನ ಅನಂತ, ಅಂತ್ಯ ಇಲ್ಲದವನು. ಆದಿ ಮತ್ತೆ ಅಂತ್ಯ ಎರಡೂ ಕೂಡ ಇಲ್ಲದವನು. ಅನಂತ ಚಿನ್ಮಾತ್ರ ಮೂರ್ತಯೇ. ಅವನು ಹೇಗಿದ್ದಾನೆ ಅಂದರೆ ಜ್ಞಾನದ ಮೂರ್ತಿಯ ಹಾಗಿದ್ದಾನೆ ಅವನು. ಜ್ಞಾನದ ಸಾಕ್ಷಾತ್ ಮೂರ್ತಿಯೇ ಅವನು. ಹಾಗಾಗಿ ಚಿನ್ಮಾತ್ರ ಮೂರ್ತಿಯೇ, ಜ್ಞಾನದಿಂದ ಮಾತ್ರ ಅವನನ್ನು ಕಾಣಲಿಕ್ಕೆ ಸಾಧ್ಯ. ಸ್ವಾನುಭೂತ್ಯೇಕಮಾನಾಯ, ಆ ಭಗವಂತನನ್ನು
ಹೇಗೆ ನಾವು ಕಂಡುಕೊಳ್ಳಬಹುದು? ಮಾತಿಗೂ ಸಿಗುವುದಿಲ್ಲ, ಅವನು ಮನಸ್ಸಿಗೂ ಸಿಗುವುದಿಲ್ಲ. ನಮ್ಮ ಅನುಭವದಿಂದ ಮಾತ್ರ ಅವನನ್ನು ತಿಳ್ಕೊಳ್ಬೇಕಷ್ಟೇ. ಅನುಭವಕ್ಕೆ ಮಾತ್ರ ಸಿಲುಕುವ ಸ್ವಾನುಭೂತ್ಯೇಕಮಾನಾಯ ಶಾಂತಾಯ ಶಾಂತಸ್ವರೂಪಿಯಾದ ತೇಜಸ್ಸೇ ಜ್ಯೋತಿಸ್ವರೂಪನಾದ ಆ ಪರಬ್ರಹ್ಮನಿಗೆ ನಮಃ ನಮಸ್ಕಾರ. ಭಗವಂತನ ನಮಸ್ಕಾರದೊಂದಿಗೆ ಭಗವಂತನ ಸ್ತೋತ್ರದೊಂದಿಗೆ ಅವನಿಗೆ ಶರಣಾಗುವುದರ ಮೂಲಕ ಭರ್ತೃಹರಿ ತನ್ನ ನೀತಿಶತಕವನ್ನು ಆರಂಭಿಸ್ತಾನೆ. ಹೀಗೆ ಮುಂದಿನ ಅವಧಿಗಳಲ್ಲಿ ಮುಂದಿನ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಒಟ್ಟಿನಲ್ಲಿ ಆ ಮೌಲ್ಯಗಳನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಧನ್ಯವಾದಗಳು.